ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಗಾಗಿ ಒಂದು ವಿಡಿಯೋಗಳನ್ನು ತಂದಿದ್ದೀವಿ. ಆಲ್ರೆಡಿ ನಾವು ಕನ್ನಡ ಮೀಡಿಯಂದಲ್ಲಿ ಈ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಿಮ್ಮ SSLC ವಾರ್ಷಿಕ ಪರೀಕ್ಷೆ 2023 ಗಣಿತ 3rd ಏಪ್ರಿಲ್ 2023 ಕ್ಕಾಗಿ 100% ಗೋಲ್ಡನ್ ಕ್ವೆಶ್ಚನ್ಸ್ ಪಾರ್ಟ್ 1 ಅಂತ ಒಟ್ಟು 30 ಕ್ವೆಶ್ಚನ್ಸ್ ಅನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇನ್ನೂ ನನ್ನ ಕಡೆ ಒಂದು 50 ಕ್ವೆಶ್ಚನ್ಸ್ ಇದಾವೆ, ಅದನ್ನು ಕೂಡ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಕವರ್ ಮಾಡ್ತೀನಿ. प्रैक्टिस मड्कोंडोगी चेन्नागि अंकगळु बंदे बर्ताव ई पैटर्न अन्न अर्थ मड्कोळ्ळि अंत हेळ्ता विडियोवन्न लाइक शेर हागू सब्सक्राइब माडबारदु. निम्म लाइक गळ मेले निम्म व्यूज गळ मेले सेकेंड पार्ट अन्न कंटिन्यू माडबेको इल्लो अन्नोदन्न हाक्तीनि. सो नेक्स्ट क्वेश्चन्स बंतु विद्यार्थिगळे. इफ an = a10 - 2 देन फाइंड द वैल्यू ऑफ a4 ಅಂತ ಇದೆ. ಅದನ್ನ ಕೊಟ್ಟಿರತಕ್ಕಂತ ಪ್ರಾಬ್ಲಮ್ಸ್ ಇದಾವೆ, ಅವುಗಳನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. सेकेंड क्वेश्चन ಅಲ್ಲಿ फाइंड द 10th टर्म ऑफ an ap 2814 ಅಂತ ಇದೆ. 15th टर्म ऑफ an आमेले 1310 ऑफ एन इदे. सो नोड्कोळ्ळि, नोड्कोंडु प्रैक्टिस मड्कोळ्ळि. क्वेश्चन नंबर 4 व्हिच टर्म ऑफ द एपी 3813 इज 78 ಅಂತ ಇದೆ. ನೆಕ್ಸ್ಟ್ ಫೈಂಡ್ ದ ಸಮ್ ಆಫ್ 2 + 5 + 8 + 2 20 ಟರ್ಮ್ಸ್ ಅಂತ ಇದೆ. ಸೋ ಇದನ್ನ 10 ಟರ್ಮ್ಸ್ ವರೆಗೆ ಇದೆ. 2 7 + 12 ಇದನ್ನ 20 ಟರ್ಮ್ಸ್ ಇದೆ. ಆಮೇಲೆ ಫೈಂಡ್ ದ ಸಮ್ ಆಫ್ 22 ಟರ್ಮ್ಸ್ ಆಫ್ एपी 83 - 2 ಅಂತ ಇದೆ. ಫಿಫ್ತ್ ದಲ್ಲಿ ಫೈಂಡ್ ದ ಸಮ್ ಆಫ್ ದ ಸೀರೀಸ್ 1 + 4 + 7 + 28 ಇದೆ. सो ई सीरीज नोड्कोळ्ळि, अदन्न सम ऑफ सीरीज एनु माडबेकागुत्ते कंडुहिडियबेकागुत्ते. नेक्स्ट क्वेश्चन फाइंड द सम ऑफ ऑड नंबर्स बिटवीन 0 टू 50 ಅಂತ ಇದೆ. फाइंड द सम ऑफ इवन नंबर्स बिटवीन 0 टू 50 ಅಂತ ಇದೆ. ಇಲ್ಲಿ ऑड ನಂಬರ್ದು ಕೊಟ್ಟಿದ್ದಾರೆ, इवन ನಂಬರ್ದು ಕೊಟ್ಟಿದ್ದಾರೆ. फाइंड द सम ऑफ फर्स्ट 100 ನ್ಯಾಚುರಲ್ ನಂಬರ್ಸ್ हाउ मेनी टू ಡಿಜಿಟ್ಸ್ ನಂಬರ್ಸ್ ಆರ್ ಡಿವೈಸಿಬಲ್ ಬೈ 3 ಅಂತ ಇದೆ. फाइंड a ಅಂಡ್ d ಇಫ್ a ಥರ್ಡ್ ಟರ್ಮ್ ಆಫ್ 5 ಅಂಡ್ ದ ಸೆವೆಂತ್ ಟರ್ಮ್ ಇಸ್ 9 ಅಂತ ಇದೆ. Yes, the sum of second and fifth term of an AP is 23. The difference of third term and 10th term is 21. Find AP ಕೇಳಿದಾರೆ. Basic proportionality theorem ಕೇಳಿದಾರೆ. AA criteria theorem ಕೇಳಿದಾರೆ. Pythagoras theorem ಕೇಳಿದಾರೆ. Area of similar triangles ಕೇಳಿದಾರೆ. Elimination method ದಲ್ಲಿ ಈ ಪ್ರಾಬ್ಲಮ್ಸ್ ಅನ್ನು ನಿಮಗೆ ಸಾಲ್ವ್ ಮಾಡಕ್ಕೆ ಕೊಟ್ಟಿದ್ದಾರೆ. ಯಾವ ಎಲ್ಲ ಪ್ರಾಬ್ಲಮ್ಸ್ ಇದಾವೆ ನೋಡ್ಕೊಡ್ರಿ. 2x - y = 2 and 4x - 6y = 4 ಇದೆ. x plus y is equal to 7 and x minus y is equal to 1 ಇದೆ. Yes, next 3x plus y is equal to 7, 4x minus y is equal to 7. ಅವುಗಳನ್ನು ತಾವು ಏನು ಮಾಡಬೇಕಾಗಿತ್ತು? ಎಸ್ ಎಲಿಮಿನೇಷನ್ ಮೆಥಡ್ ಅಲ್ಲಿ ಅವುಗಳನ್ನು ಸಾಲ್ವ್ ಮಾಡಬೇಕಿತ್ತು. ಇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಮೇಲೆ ಈ ನಾಲ್ಕು ಪ್ರಾಬ್ಲಮ್ ಗಳನ್ನು ಸಾಲ್ವ್ ಮಾಡಲಿಕ್ಕೆ ಇದಾವೆ. ಖಂಡಿತವಾಗಿ ಸಾಲ್ವ್ ಮಾಡಬೇಕು. ಈ ಕ್ವೆಶ್ಚನ್ಸ್ ಗಳು ನಾಳೆ ನಡೆಯತಕ್ಕಂತ ನಿಮ್ಮ ಎಕ್ಸಾಮ್ ನಲ್ಲಿ ಬಂದೇ ಬರ್ತವೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದಾವೆ. ನಿಮಗೆ ಇಲ್ಲಿಷ್ಟು कंटेंट इष्टु नीवु लेक्क माड्कोंडु होद्रे साकु. इदे सिमिलरिटी आगिरतक्कंत क्वेश्चन्स गळु निम्म एग्जामिनेशन नल्लि बर्तावे. ओके, इन्न साल्व ग्राफिकल इदे. ग्राफ केळिदारे ನೋಡಿ. x + y = 6 and x - y = 6 ಇದೆ. 2x + 3y = 11, 2x - 4y = -24, x + y = -2, 4x - y = 4 = 0, x + 2y = -2, 3x + 2y = 2 ಅಂತ ಗ್ರಾಫ್ ಇದಾವೆ. ಗ್ರಾಫ್ಗಳನ್ನು ಸಾಲ್ವ್ ಮಾಡಬೇಕು. So next question ಕೊಟ್ಟಿದ್ರು. Prove that the tangents at any point of the circle is perpendicular to the radius through the point of contact ಅಂತ ಇದೆ. Next, prove that the length of tangents drawn from the external point to be a circle are equal ಅಂತ ಕೊಟ್ಟಿದ್ದಾರೆ. So next question ಅಲ್ಲಿ 19th ಅಲ್ಲಿ ಕೊಟ್ಟಿದ್ರು. In the circle of radius 21 cm an arc subtends an angle of 60 degree at the center. Find the length of arc ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೇಡಿಯಸ್ ಗಳನ್ನಿದಾವೆ, ಅವುಗಳನ್ನು ನೋಡ್ಕೊಳ್ಳಿ. ಖಂಡಿತವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫೈಂಡ್ ದ ಏರಿಯಾ ಆಫ್ ಸೆಕ್ಟರ್ ಗಳನ್ನು ಕೊಟ್ಟಿದ್ದಾರೆ ನೋಡಿ. ಸೋ ಇದರಲ್ಲಿ ಏರಿಯಾ ಆಫ್ ದ ಸೆಕ್ಟರ್ ಗಳನ್ನು ಲೆಕ್ಕ ಮಾಡೋಕ್ಕಿದೆ. ನೆಕ್ಸ್ಟ್ ಇಲ್ಲಿ ಫೈಂಡ್ ದ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ದಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನು ಸಹಿತ ತಾವು ಏನು ಮಾಡಬೇಕಾಗಿತ್ತು? ಲೆಕ್ಕಗಳನ್ನು ಮಾಡಬೇಕಿತ್ತು. ಇಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ದಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಡ್ರಾ ಅ ಲೈನ್ ಸೆಗ್ಮೆಂಟ್ ಆಫ್ ಲೆಂತ್ 10 ಸೆಂಟಿಮೀಟರ್ ಅಂಡ್ ಡಿವೈಡ್ ಇಟ್ ಇನ್ ದ ರೇಷಿಯೋ 3:2 ಮೀಟರ್ ದ ಟೂ ಪಾರ್ಟ್ಸ್ ಅಂತ ಕೇಳಿದ್ದಾರೆ. ಲೈನ್ ಸೆಗ್ಮೆಂಟ್ ಲೆಂತ್ ಇದೆ 7 सेंटीमीटर रेशियो 2:3 ಅದ. ಲೈನ್ ಸೆಗ್ಮೆಂಟ್ ಲೆಂತ್ 8 ಸೆಂಟಿಮೀಟರ್ ಅದ, ರೇಷಿಯೋ 5:4 ಅದ. ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಸೊ ಇಲ್ಲಿಂದ ನಿಮಗೆ ಕ್ವೆಶ್ಚನ್ಸ್ ಗಳನ್ನು ಖಂಡಿತವಾಗಿ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಇದೇ ಪ್ಯಾಟರ್ನ್ ಅಲ್ಲಿ ಬರ್ತಕ್ಕಂತ ಚಾನ್ಸಸ್ ಇದಾವೆ. ಸೊ ಬಟ್ ಈ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಮಾತ್ರ 100% ವಿದ್ಯಾರ್ಥಿಗಳೇ ನೀವು ಪ್ರಿಪರೇಷನ್ ಮಾಡ್ಕೊಂಡು ಹೋಗಲೇಬೇಕು. ಇದರಲ್ಲಿ ಮಾರ್ಕ್ಸ್ ಗಳು ಬರ್ತಾವೆ. 24th ಅಲ್ಲಿ ಕೇಳಿದ್ದಾರೆ. ಡ್ರಾ ಅ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್ ಅಂಡ್ ಕನ್ಸ್ಟ್ರಕ್ಟ್ ಅ ಟ್ಯಾಂಜೆಂಟ್ ಅದ. ಡ್ರಾ ಅ ಸರ್ಕಲ್ ಆಫ್ 5 ಸೆಂಟಿಮೀಟರ್ ಅಂಡ್ ಕನ್ಸ್ಟ್ರಕ್ಟ್ ಅ ಟ್ಯಾಂಜೆಂಟ್ ಅಂತಿದೆ. ಸೊ ಇಲ್ಲಿ ನೋಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ Draw a pair of tangents to be a circle of radius 5 centimeter which are inclined to each other at angle of 60 degree ಅಂತ ಹೇಳಿದ್ದಾರೆ. So radius 4 centimeter, tangents angle 110 ಇದೆ. ಇಲ್ಲಿ next questions ಗಳು ಇದಾವೆ. Yes, draw a circle of radius 4 centimeter, construct a pair of tangents to the circle such that angle between the radii 70 degree. Next to draw a circle of radius 4 centimeter and construct a pair of tangents to the circle from a point of 5 centimeters away from the circle. 28th, draw a circle of radius 5 centimeters and construct a pair of tangents to the circle from a point 8 centimeters away from the center. Next, construct the triangle which sets 5 centimeters, 6 centimeters, and 7 centimeters, and then draw a similar triangle whose sides are in the ratio 7 divided by 5 of the corresponding sides ಅಂತ ಕೊಟ್ಟಿದ್ದಾರೆ. ಇದನ್ನ ನೋಡ್ಕೊಂಡು ಹೋಗಿ. ಸೊ ಇದು ಕೂಡ ಲೆಕ್ಕ ಇದೆ. ಸೊ ಹೋಪ್ ನಿಮಗೆ ಇವು ಮೋಸ್ಟ್ ಇಂಪಾರ್ಟೆಂಟ್ ಇದಾವು ಅಂತ ಅನಿಸಿತು. ಸೊ ಮತ್ತೆ ಸಿಮಿಲರ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಈ 30 ಕ್ವಶನ್ಸ್ಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಆಲ್ರೆಡಿ ನೀವು ಪ್ರಿಪೇರ್ ಮಾಡಿದ್ದೀರಿ. ಬಟ್ ನಾನೇನು ಅನ್ನೋದಂತಂದರೆ ಇನ್ ಲಾಸ್ಟ್ ಮಿನಿಟಲ್ಲಿ ಈ ಕ್ವಶನ್ಸ್ಗಳಿಗೆ ಸ್ವಲ್ಪ ಸೊಲ್ಯೂಷನ್ಸ್ಗಳನ್ನು ಕಂಡುಕೊಂಡು ಹೋಗಿದರೆ ಸಾಕು. ಸೊ ಡೆಫಿನೆಟ್ ಆಗಿ ನೀವೇನು ಮಾಡ್ಬೋದು ವಿದ್ಯಾರ್ಥಿಗಳೇ, ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ನಿಮ್ಮ ಒಂದು ಎಕ್ಸಾಮಿನೇಷನ್ಸಲ್ಲಿ. ಸೊ ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ವಿಡಿಯೋಗಳಲ್ಲಿ. ನನಗೆ ವ್ಯೂಸ್ ಬಂದರೆ, ನನಗೆ ಲೈಕ್ಸ್ ಬಂದರೆ ಮಾತ್ರ ನಾನು ಏನು ಮಾಡ್ತೀನಿ, ಕಂಟಿನ್ಯೂಗಳನ್ನು ಪಾಠಗಳನ್ನು ತೊಗೊಳ್ತೀನಿ. ವ್ಯೂಸ್ ಲೈಕ್ಗಳು ಆಗಲಿಲ್ಲ ಅಂತಂದರೆ ಪಾಠಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಕಂಟೆಂಟ್ಗಳನ್ನು ಜೋಡಿಸ್ಬೇಕು, ರೆಕಾರ್ಡ್ ತೊಗೊಳ್ಬೇಕು, ಟೈಮ್ಗಳನ್ನು ಕೂಡ ಸ್ಪೆಂಡ್ ಮಾಡಬೇಕಾಗ್ತದೆ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಆ ಕಾರಣಕ್ಕಾಗಿ ಹೇಳೋದು, ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡೋರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಪ್ ಟು ಸೋಷಿಯಲ್ ಸೈನ್ಸ್ವರೆಗೂ ಕೂಡ ನಾವು ಇದೇ ಥರನಾಗದ ಸೊ ಮಾಡಲ್ ಕ್ವಶನ್ಸ್ ಪೇಪರ್ಗಳನ್ನು ನಿಮಗೆ ಯೂಸ್ ಆಗಲೇಬೇಕು, ಆಗೇ ಆಗ್ತವೆ ಅಂತಕ್ಕಂಥ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀವಿ. ಸೊ ಹೋಪ್ ವಿದ್ಯಾರ್ಥಿಗಳೇ ವಿಡಿಯೋಗಳನ್ನು ನೋಡಿದ್ದೀರಿ. ಸೊ ನಾನು ನಿಮಗೆ ಹೇಳ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಿ. ಓಕೆ, ಮಾಡಲ್ಗಳನ್ನು ತಿಳ್ಕೊಂಡಿದ್ದೀರಿ. ಸೊ ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಇದೇ ತಿರಕ್ಕಿರ್ತಕ್ಕಂಥ ಕ್ವಶನ್ಸ್ಗಳು, ಇವೇ ಕ್ವಶನ್ಸ್ ಬಂದರೂ ಬರ್ಬೋದು, ಏನು ಹೇಳಿದ್ದು ಬರೋದಿಲ್ಲ, ನೋ ಗ್ಯಾರಂಟಿ. ಬಟ್ ಖಂಡಿತವಾಗಿ ಸೆಕ್ಯೂರ್ಗಳನ್ನು ನೀವುಗಳು ಮಾಡೇ ಮಾಡ್ತೀರಿ ಅಂತ ಹೇಳ್ತಾ ಮತ್ತೊಂದು ಸೆಕೆಂಡ್ ಪಾರ್ಟ್ಗಾಗಿ ತಾವೆಲ್ಲರೂ ಕೂಡ ವೆಯ್ಟ್ ಮಾಡಬೇಕು. ಹಿಂದೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಹಾಕಿದ್ದೀವಿ, ಅವೆಲ್ಲವುಗಳನ್ನು ನೋಡಬೇಕು. ನಿಮ್ಮ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ಗಳು ಹೆಚ್ಚೆಚ್ಚು ಇದ್ದರೆ ಇನ್ನಷ್ಟು ಮಾಡಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನು ಇಂಗ್ಲೀಷ್ ಮೀಡಿಯಮ್ದವರಿಗಾಗಿ ಮ್ಯಾಥಮೆಟಿಕ್ಸಲ್ಲಿ ಪೋಸ್ಟ್ ಮಾಡಲಿಕ್ಕೆ ರೆಡಿ ಇದ್ದೀರಿ. ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ನಿಮ್ಮೆಲ್ಲರ ವ್ಯೂಸ್ಗಳಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಂತ ಹೇಳ್ತಾ, ಬಟ್ ನಮಗೆ ಇನ್ನಷ್ಟು 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 ಲೈಕ್ಗಳು, ಶೇರ್ಗಳು, ಸಬ್ಸ್ಕ್ರಿಪ್ಷನ್ಗಳು ಬರಬೇಕು. ಓಕೆ, ಸೊ ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡಿ, ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳುವ. ಬಾಯ್.